ಎಷ್ಟೊಂದು ಒ ಟಿ ಟಿ ಪ್ಲಾಟ್ಫಾರ್ಮ್ ಗಳು ಸೊ ನಾವು ಕೂತ್ಕೊಂಡು ಕಮೆಂಟ್ ಮಾಡೋದು ಈಸಿ ಒಂದಷ್ಟು ಜನ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ ಸಿನಿಮಾ ನೀವು ಎದೆ ಮುಟ್ಕೊಂಡು ಹೇಳಿ ನಿಜವಾಗ್ಲೂ ಆ ಸಿನಿಮಾ ಅಷ್ಟು ಚೆನ್ನಾಗಿ ಡೈರೆಕ್ಟ್ ಮಾಡಬೇಕು ಅಂತ ಮಲಯಾಳಂ ಇಂಡಸ್ಟ್ರಿ ಒನ್ ಇಯರ್ ಅಲ್ಲಿ ಬೌನ್ಸ್ ಬ್ಯಾಕ್ ಕಮ್ ಬ್ಯಾಕ್ ಮಾಡ್ತಾರೆ ಯಾವ ರೇಂಜ್ಗೆ ಅಂದ್ರೆ ತಿಂಗಳು ಮೂರ್ನಾಲ್ಕು ಹಿಟ್ ಕೊಡೋ ಲೆವೆಲ್ಗೆ ನಿಮಗೆ ಒಂದು ನಾಲ್ಕು ಜನ ನಮ್ಗೆ ಇಲ್ಲಿ ಕೂತಿರೋ ನಾಲ್ಕು ಜನರು ನಮ್ಗೆ ಕನ್ವಿನ್ಸ್ ಮಾಡೋಕ್ಕಾಗಲ್ಲ ಇನ್ನು ನಾವು ಇನ್ನು ನಿಜ ಜನರಿಗೆ ಹೋಗಿ ಏನು ಕನ್ವಿನ್ಸ್ ಮಾಡ್ತೀವಿ ಇದ್ರ ಜೊತೆ ಬೀಯಿಂಗ್ ಅ ಫ್ರೆಂಡ್ ನಾನು ಫಸ್ಟ್ ಹೇಳ್ತೀನಿ ಒಂದು ಸೈಟ್ ತಗೋ ಮನೆ ಕಟ್ಟು ರಕ್ಷಿತ್ ಸಿಂಪಲ್ ಆಗಿ ವರ್ಷ ಬಿಗ್ಗೆಸ್ಟ್ ಸೀಟ್ ಕೊಟ್ಟು ಅದು ಫ್ರೆಂಡ್ಶಿಪ್ ಅಲ್ಲ ಅವ್ನಿಗೆ ನಾನು ಅಡ್ವಾನ್ಸ್ ಕೊಟ್ಟೆ ನಾನು ಅವ್ನ ಡೇಟ್ ತಗೊಂಡಿದ್ದೆ ಈ ಪಿಕ್ಚರ್ಗೆ ನಾನು ಪ್ರೊಡ್ಯೂಸರ್ ಅಲ್ಲ ನಾನೇ ಇ ಪಿ ಮುಚ್ಕೊಂಡು ಹೋಗಿ ಆಕ್ಟಿಂಗ್ ಅಂತ ಸ್ವಲ್ಪ ಹೇಳಿ ಆ ಯಾಪ ಬರೀ ಬೇರೆದ್ರ ಲೆಕ್ಕ ನೋಡ್ಕೊಂಡು ಬಾಟ ಎಷ್ಟಾಯ್ತು ಅದೆಲ್ಲ ಇದು ಇಷ್ಟ ಆಯ್ತು ಇಷ್ಟ ಆಯ್ತು ಅಂದ್ರೆ ನೋಡೋದು ಗೊತ್ತಿದ್ದಾರೆ ಆಕ್ಟಿಂಗ್ ಕಾನ್ಸಂಟ್ರೇಟ್ ಮಾಡ್ತಿಲ್ಲ ಅಂತ ನೂರು ದಿನ ಸಿನಿಮಾ ಪ್ರಮೋಷನ್ ಮಾಡಿದ್ರು ಒಬ್ಬನೇ ನಿರ್ದೇಶಕ ಒಬ್ಬನೇ ನಟ ನೂರು ರಿಷಬ್ ಶೆಟ್ಟಿ ಫಿಲ್ಮ್ಸ್ ಅಂತಂದ್ರೆ ನಿಮ್ಗೆ ಒಂದು ಕ್ರೆಡಿಬಿಲಿಟಿ ಬಿಕಾಸ್ ನೀವು ಈಗ ಓಟಿ ಟಿ ಮತ್ತೆ ಸ್ಯಾಟಲೈಟ್ ಬಗ್ಗೆ ಮಾತಾಡಿದ್ರಿ ಅಂಡ್ ನಮಗ್ ಪ್ರೌಡ್ ಮೂಮೆಂಟ್ ಆಗಿದ್ದು ಕಾಂತಾರ ಚಾಪ್ಟರ್ ಒಂದು ಪ್ರೀರಿಲೀಸ್ ಓಟಿಟಿ ಸೇಲ್ಸ್ ಇಟ್ ವಾಸ್ ಹ್ಯೂಜ್ ಅಂಡ್ ಅಫ್ಕೋರ್ಸ್ ಅದನ್ನ ಅಪ್ರಿಶಿಯೇಟ್ ಮಾಡಿದ ರೀತಿ ಬಟ್ ಬೇರೆ ಸಿನಿಮಾಗಳು ಕಂಪೇರ್ ಮಾಡ್ತಿದ್ರೆ ದೇ ಆರ್ ನಾಟ್ ವೆಲ್ಕಮಿಂಗ್ ಅಂದ್ರೆ ಅಷ್ಟು ಚೆನ್ನಾಗಿ ಹೋಗ್ತಿಲ್ಲ ಅಥವಾ ಇನ್ನೊಂದೇನು ಲಾಫಿಂಗ್ ಬುದ್ಧ ಅಂತಾನೆ ತೊಗೊಂಡ್ರು ಆಸ್ ಎ ಪ್ರೊಡ್ಯೂಸರ್ ನೀವು ನೋಡಬೇಕಾದ್ರೆ ಈ ಅವಿನ್ಯೂಸ್ಗಳು ಈಗ ತುಂಬಾ ಕ್ರೈಸ್ತಲ್ಲ ಚಿಕ್ಕದಾಗಿಬಿಟ್ಟಿದೆಯಾ ಥಿಯೇಟ್ರಿಗೆ ಬರಬೇಕು ಥಿಯೇಟ್ರಿಕಲ್ಲಿ ಅದು ವರ್ಕ್ ಆದರೆ ಮಾತ್ರ ಮುಂದಿನ ಅವಿನ್ಯೂಸ್ ಈಗ ಎಷ್ಟೊಂದು ಓ ಟಿ ಟಿ ಪ್ಲಾಟ್ಫಾರ್ಮ್ ಗಳು ಲಾಸ್ ಅಲ್ಲಿ ಸೊ ನಾವು ಕೂತ್ಕೊಂಡು ಕಮೆಂಟ್ ಮಾಡೋದು ಈಸಿ ಸೊ ಅವ್ರಿಗೆ ಹಂಗಾದ್ರೆ ಇಷ್ಟು ಇಷ್ಟು ಕ್ರೋಷ್ಟ್ರೆ ಇನ್ವೆಸ್ಟ್ ಮಾಡಿ ಇಲ್ಲಿ ಬಂದು ಒಂದು ಸೆಟಪ್ ಮಾಡಿರ್ತಾರೆ ಒಂದು ಪ್ಲಾಟ್ಫಾರ್ಮ್ ನ ಒಂದು ಆರ್ನೈಷನ್ ಬಿಲ್ಡ್ ಆಗಿರುತ್ತೆ ಹಾಗಾದ್ರೆ ಅವ್ರ ಹತ್ರ ಒಂದು ಬೇಸಿಕ್ ಒಂದು ರಿಸರ್ಚ್ ಇರಲ್ವಾ ಇಲ್ಲಿ ಅದರ್ ಲ್ಯಾಂಗ್ವೇಜ್ ಸಿನಿಮಾ ಎಷ್ಟು ನೋಡ್ತಾರೆ ಕನ್ನಡ ಸಿನಿಮಾಗಳನ್ನ ಎಷ್ಟು ನೋಡ್ತಾರೆ ಯಾಕೆ ನೋಡ್ತಿಲ್ಲ ಅನ್ನೋದನ್ನ ಬಂದರೆ ವಾಪಾಸ್ ನಮ್ಮ ಮೇಲೆ ಇದೆ ನಾವು ಒಳ್ಳೆ ಫಿಲ್ಮ್ ಮಾಡಿದ್ರೆ ಈಗ ಯಾವುದೋ ಸಿನಿಮಾ ಬಗ್ಗೆ ಒಳ್ಳೆ ಅಪ್ರಿಷಿಯೇಷನ್ ನಾವು ಮಾಡ್ತೀವಿ ಜನರು ಮಾಡ್ತಾರೆ ಒಂದಷ್ಟು ಜನ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ ಸಿನ್ಮಾ ನೀವು ಎದೆ ಮುಟ್ಕೊಂಡು ಹೇಳಿ ನಿಜವಾಗ್ಲೂ ಆ ಸಿನಿಮಾ ಅಷ್ಟು ಚೆನ್ನಾಗಿ ಇತ್ತ ಅಷ್ಟು ಚೆನ್ನಾಗಿದ್ರೆ ಮತ್ತು ನಾನು ಹೇಳೋದೇನು ಅವಶ್ಯಕತೆ ಇಲ್ಲವಲ್ಲ ಜನರಿಗೆ ಇಷ್ಟ ಆದರೆ ಅವ್ರು ತೊಗೊಂಡು ಹೋಗ್ತಾರೆ ಎಕ್ಸಾಂಪಲ್ ನನಗೆ ಕಾಂತಾರನಿದೆ ಅದನ್ನು ಅದನ್ನ ಅದನ್ನು ನಾನು ಬರೀ ಕನ್ನಡ ಮಾಡ್ಕೊಂಡು ಹೋಗಿದ್ದೆ ಅವರೇ ಎಲ್ಲರೂ ಫೋರ್ಸ್ ಮಾಡಿ ಕ್ಯಾನಿ ನನಗೆ ಅದು ಏನು ನಡೀತಿದೆ ಗೊತ್ತೇ ಅದ್ರ ಹಿಂದೆ ಓಡೋಗಿದ್ದಷ್ಟೇ ನಾನು ಸೊ ಹಂಗಿಲ್ಲ ಅದು ಅಂದರೆ ನಿಮಗೆ ಆ ಸಿನಿಮಾದಲ್ಲಿ ತುಂಬ ಕಮರ್ಷಿಯಲ್ ವ್ಯಾಲ್ಯೂಸ್ ಇನ್ ದ ಸೆನ್ಸ್ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಇನ್ ದ ಸೆನ್ಸ್ ನಾನು ಹೇಳ್ತಿರೋದು ಆಗಿ ನೀವು ಜನರನ್ನ ಇಟ್ಕೊಂಡಿಲ್ಲ ಅಲ್ಲೆಲ್ಲೋ ಇರ್ಬೋದು ಯಾವುದೋ ಪೋರ್ಷನ್ ಚೆನ್ನಾಗಿರ್ಬೋದು ಈ ಥರ ಸುಮಾರಷ್ಟು ನೆಗೆಟಿವ್ಸ್ ಇರ್ಬೋದು ನಾವು ಅದನ್ನು ಬೆಟರ್ ರೈಟರ್ಸ್ ಬರಬೇಕು ಬೆಟರ್ ಡೈರೆಕ್ಟರ್ಸ್ ಬರಬೇಕು ಇನ್ನೊಂದಷ್ಟು ಜನ ಹೊಸ ಹೊಸ ಕಲಾವಿದರುಗಳು ಬ ಒಂದಷ್ಟು ಜನ ಬರಬೇಕು ಇನ್ನೇನೋ ಒಂದು ಮಾಡಬೇಕು ಜನರನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಎಫರ್ಟ್ಗಳು ನಡಿಬೇಕು ಸರಿ ಇಪ್ಪತ್ತೆರಡರಲ್ಲಿ ತುಂಬ ಚೆನ್ನಾಗಾಯಿತು ನಮಗೆ ಕೆ ಜಿ ಎಫ್ ದೊಡ್ಡ ಮಟ್ಟದಲ್ಲಿ ಆಯಿತು ಆ್ಯಂಡ್ ಕಾಂತಾರನ ಕೂಡ ಆಯಿತು ಸೊ ಅಲ್ಲಿ ನಮಗೆ ಈ ಚಾರ್ಲಿ ತುಂಬ ಚೆನ್ನಾಗಾಯಿತು ತುಂಬ ಸಿನಿಮಾಗಳು ಗ್ಲೋಬಲಿ ಅಟೆನ್ಷನ್ಗಳನ್ನ ತಗೋತು ಸೊ ಸೇಮ್ ಟೈಮು ನಾನು ಅಬ್ಸರ್ವ್ ಮಾಡಿದ್ದು ಯಾಕಂದ್ರೆ ನನಗೆ ಅಲ್ಲಿನ ಹೀರೋಗಳು ಟೆಕ್ನಿಷಿಯನ್ಸ್ಗಳೆಲ್ಲ ಕೆಲವರು ಪರಿಚಯ ಇರೋದರಿಂದ ಮಲಯಾಳಮಲ್ಲಿ ಮಲಯಾಳಂ ಇಂಡಸ್ಟ್ರಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಅಂದರೆ ಅವರು ತುಂಬ ರಿಯಲಿಸ್ಟಿಕ್ ಫಿಲ್ಮ್ಗಳು ಮಾಡ್ತಿದ್ರು ಈ ಕಡೆಗೆ ಸ್ವಲ್ಪ ಲಾರ್ಜರ್ ನನ್ ಲೈಫು ಸ್ವಲ್ಪ ದೊಡ್ಡ ಸ್ಕೇಲಲ್ಲಿ ಬರುವಂಥದ್ದು ತುಂಬ ಆಗಿ ಅಥವಾ ಇನ್ನೇನೋ ಒಂದಷ್ಟು ಕಂಟೆಂಟ್ಗಳಿರುವಂಥ ಸಿನ್ಮಾಗಳನ್ನ ಬರ್ತಾಯಿತ್ತು ಆ್ಯಂಡ್ ಅಲ್ಲೂ ಕೂಡ ಆಡಿಯನ್ಸ್ಗಳು ಆ ಸೇಮ್ ಸಿನಿಮಾ ನೋಡ್ತಿದ್ರು ಕಾಂತಾರರನ್ನು ದೊಡ್ಡ ಆಗಿತ್ತಲ್ಲಿ ಕೆ ಜಿ ಎಫ್ ದೊಡ್ಡ ಇಟ್ಟಾಗಿತ್ತಲ್ಲಿ ಚಾರ್ಲಿನು ತುಂಬ ಚೆನ್ನಾಗಿತ್ತಲ್ಲಿ ಸೊ ತಮಿಳಿಂದ ಬರೋ ಸಿನಿಮಾಗಳು ಹಿಂದಿಂದ ಬರೋ ಸಿನಿಮಾಗಳು ಜನರು ತುಂಬ ಕೋವಿಡ್ ಆದ್ಮೇಲೆ ತುಂಬ ವೈಡ್ ಓಪನ್ ಆಗಿಬಿಟ್ರು ಆಕ್ಸೆಸೆಬಿಲಿಟಿ ಸಿಕ್ಬಿಡ್ತು ಎಲ್ಲ ಭಾಷೆ ಸಿನಿಮಾಗಳನ್ನು ಸೊ ಈಗ ಮೊದಲಿನ ಥರ ಇದು ಮಾಡೋಕ್ಕಾಗಲ್ಲ ಅಲ್ಲಿ ಯಾವುದೋ ಪಕ್ಕದ ರಾಜ್ಯದ ಸಿನಿಮಾ ತೊಗೊಂಡು ರಿಮೇಕ್ ಮಾಡಿ ಮಾಡೋಕ್ಕಾಗಲ್ಲ ಇವಾಗ ನನಗೆ ನೋಡಿಬಿಟ್ರಿರ್ತಾರೆ ಅದು ನೋಡೋದು ಇಲ್ಲ ಇವಾಗ ಥಿಯೇಟ್ರ್ ಸೊ ಇದು ಯಾವಾಗ ಅವ್ರಿಗೆ ಅಲ್ಲಿ ತುಂಬ ದೊಡ್ಡ ಡೌನ್ಫಾಲ್ ಆಗಕ್ಕೆ ಶುರು ಆಯಿತು ಇಪ್ಪತ್ತ್ಮೂರಲ್ಲಿ ಸಕ್ಕತ್ತಾಗಿ ಅವರು ಸೇಮ್ ಫೇ ಫೇಸ್ ಮಾಡಿದ್ದಾರೆ ಮಲಯಾಳಂ ಇಂಡಸ್ಟ್ರಿ ಒನ್ ಇಯರ್ ಅಲ್ಲಿ ಬೌನ್ಸ್ ಆಗ್ತಾರೆ ಅವರು ಕಮ್ ಬ್ಯಾಕ್ ಮಾಡ್ತಾರೆ ಯಾವ ರೇಂಜ್ಗೆ ಅಂದ್ರೆ ತಿಂಗ್ಳು ಮೂರ್ನಾಕ್ ಹಿಟ್ ಕೊಡೋ ಲೆವೆಲ್ಗೆ ಬಿಕಾಸ್ ಆಫ್ ದ ಕೊಲಾಬ್ರೇಷನ್ ಸೊ ಇಲ್ಲಿ ಎಷ್ಟು ಜನ ರೈಟರ್ಸ್ಗಳು ಡೈರೆಕ್ಟರ್ಸ್ಗಳು ಅವ್ರವರು ಮಾತಾಡ್ಕೊಳ್ತಾರೆ ಡಿಸ್ಕಶನ್ಗಳು ಇರ್ತಾರೆ ಕತೆಗಳನ್ನ ಕೇಳ್ತಾರೆ ಇನ್ಪುಟ್ಸ್ ಕೊಡ್ತಾರೆ ನೀವು ಯಾರಿಗೆ ಅಂದರೆ ನೀವು ಯಾರಿಗೆ ಸಿನಿಮಾ ಮಾಡ್ತಿದೀರ ನಾನು ಮಾಡಿದೆಲ್ಲ ಗ್ರೇಟ್ ಅನ್ನೋ ಥಾಟ್ ಇದೆಯಲ್ವಾ ನಾನು ಯಾಕೆ ಒಬ್ಬನಿಂದ ಸಿನಿಮಾ ಇಲ್ಲ ಅಂತ ಹೇಳ್ತೀನಿ ಅದಕ್ಕೆ ನಿಮಗೆ ಒಂದು ನಾಲ್ಕು ಜನ ನಮಗೆ ಇಲ್ಲಿ ಕೂತಿರೋ ನಾಲ್ಕು ಜನರು ನಮ್ಗೆ ಕನ್ವಿನ್ಸ್ ಮಾಡೋಕ್ಕಾಗಲ್ಲ ಇನ್ನು ನಾವು ಇನ್ನು ಜನರಿಗೆ ಹೋಗಿ ಏನು ಕನ್ವಿನ್ಸ್ ಮಾಡ್ತೀವಿ ಸೊ ನಾನು ಹೇಳ್ತಿರೋದು ಇದು ಎಲ್ಲರೂ ಇಲ್ಲಿ ಮೇಧಾವಿಗಳು ಯಾರೂ ಇಲ್ಲ ಇಲ್ಲಿ ನಾನು ಹೇಳ್ತಿರೋದು ಸೊ ನಾವು ಇನ್ನೇನು ಬೆಟ್ರ್ ಮಾಡೋವಂಥ ಪ್ರಯತ್ನಗಳು ಪ್ರತಿ ಸಲವೂ ಪ್ರತಿ ಸಿನಿಮಾ ಇಂದ ಇನ್ನೇನು ಬೆಟರ್ ಮಾಡೋಣ ಅಂತ ಜನರಿಗೆ ವರ್ಕ್ ಆಗುತ್ತಾ ಇಲ್ಲ ಅನ್ನೋ ಗ್ಯಾರಂಟಿನೂ ನಾವು ಕೊಡೋಕ್ಕಾಗಲ್ಲ ಜನರಿಗೆ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ಮೇಲೆ ನಾವು ಮಾಡ್ತೀವಿ ಸೊ ಆ ಥರ ಕೊಲಾಬ್ರೇಷನ್ಸ್ಗಳು ಆ ಥರ ರೈಟಿಂಗ್ ಬಗ್ಗೆ ಒಂದು ರೈಟರ್ಸ್ಗಳಂತ ಒಂದು ಒಂದು ತುಂಬ ಏನು ಸ್ಟ್ರಾಂಗಾಗಿ ಏನು ಇಲ್ಲ ಒಂದು ವಿಷಯ ಏನು ಅಂತಂದರೆ ದಿ ಕಂಟೆಂಟ್ ಇಸ್ ದ ಕಿಂಗ್ ಅಂದ್ರೆ ಎಲ್ಲಿಂದ ಎಲ್ಲಿ ಕಾಂತರನ ತೊಗೊಂಡೋಯ್ತು ಆ್ಯಂಡ್ ಹ್ಯೂಜ್ ಸೆಟಪ್ ಅದರಲ್ಲಿ ಇದ್ರದ್ದು ಪ್ರೀರಿಲೀಸ್ ಬಿಸ್ನೆಸ್ ಕೂಡ ಆ ಯು ಎವರ್ ಇಮ್ಯಾಜಿನ್ ಸರ್ ಏ ಇಲ್ಲಪ್ಪ ಚಾನ್ಸ್ ಇಲ್ಲ ಕಾಣ್ತಾರಲ್ಲ ಸರ್ಕಾರನೇ ಇಮ್ಯಾಜಿನ್ ಮಾಡಿರಲ್ಲ ಕಾಂತಾರ ಇನ್ನೆಲ್ಲಿಂದ ಕಾಣ್ತಾರ ಸುಮ್ಮನೆ ಅಂದರೆ ನಮಗೆಲ್ಲ ಒಂದು ಅಪೋರ್ಚುನಿಟಿಗೋಸ್ಕರ ಹೋರಾಟ ಕೊಡ್ತಾ ಇದ್ವಿ ಒಂದು ಅವಕಾಶ ಸಿಕ್ಕಿದ್ರೆ ನಾನು ಚಿಕ್ಕ ವಯಸ್ಸಲ್ಲಿ ನೋಡಿರೋದು ಕೇಳಿರೋದು ನನ್ನ ಎಕ್ಸ್ಪೀರಿಯನ್ಸ್ಗಳು ಇದನ್ನ ಇಟ್ಕೊಂಡು ಸಿನಿಮಾ ಮಾಡಬೇಕು ತುಂಬ ಕಥೆಗಳಿತ್ತು ಇವತ್ತಿಗೂ ಸಿಕ್ಕಾಡೇ ಕಥೆಗಳಿದೆ ನನ್ನ ಹತ್ರ ಸೊ ಕೋವಿಡ್ ಟೈಮಲ್ಲಿ ಬೋರ್ಡಲ್ಲಿ ಬರೀತಿದ್ವಿ ಅಂದ್ಕೊಂಡು ಲಿಸ್ಟ್ ಹಾಕ್ತಿದ್ವಿ ಈ ಬೋರ್ಡ್ ತುಂಬ ಇಷ್ಟು ಸ್ಟೋರೀಸ್ ಇದೆ ಅಂತ ಆಲ್ಮೋಸ್ಟ್ ಒಂದು ಅರವತ್ತೆಪ್ಪತ್ತು ಕತೆಗಳು ಲಿಸ್ಟ್ ಮಾಡಿದ್ವಿ ಸೊ ಇದನ್ನೆಲ್ಲ ಯಾವ ಮಾಡೋದು ನಾವು ಅಂತ ಅಂದ್ಕೊಂಡು ನಾವು ಮಾತಾಡ್ತಿದ್ವಿ ಅಚ್ಚಾ ವರ್ಷಕ್ಕೆ ಮೂರು ಮಾಡಿದ್ರು ಇಷ್ಟು ವರ್ಷ ಆಗೋಗುತ್ತಲ್ಲ ಅಷ್ಟೊಂದು ಆಗ್ತಿರಲ್ಲ ಅಂತ ಅದು ನಮ್ಮ ಕಂಟೆಂಟ್ ಅಲ್ಲಿ ವರ್ಕ್ ಆಗ್ತಿರಲ್ಲ ಸೊ ಸ್ಟೇಲ್ ಆಗ್ಬಿಟ್ಟಿರ್ತೀವಿ ಅಂತೆಲ್ಲ ಮಾತಾಡ್ತಿದ್ವಿ ಸೊ ಆ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದ್ದೇ ನಮಗೆ ತುಂಬ ದೊಡ್ಡ ವಿಷಯ ಅಂತ ಫೀಲ್ ಮಾಡ್ತೀನಿ ನಾನು ಇವತ್ತರೆಗೂ ಕಾಂತಾರ ಅಂತೂ ನನಗೆ ಅಂದರೆ ನಾನು ಇಮ್ಯಾಜಿನೂ ಮಾಡೋಕೆ ಸಾಧ್ಯ ಇಲ್ಲ ಅದಕ್ಕೆಲ್ಲ ನನಗೆ ಅರ್ಹತೆ ಇದೆಯಾ ಅಥವಾ ನನಗೆ ನಾವು ಎಷ್ಟು ಲಕ್ಕಿ ನಾನು ಕಾಂತಾರದಂಥ ಸಿನಿಮಾ ಮಾಡೋ ಬಂತ ಅವಕಾಶ ಸಿಗ್ತಲ್ಲ ಅಂತ ನಾನು ಫೀಲ್ ಮಾಡ್ತೀನಿ ಸೊ ಅಷ್ಟೇ ಅದನ್ನು ನಾನು ಎಲ್ಲ ಮಾಡೋಕ್ಕೆ ಚಾನ್ಸೇ ಇಲ್ಲ ನಾನಂದ ಒಂದು ನಮಗೆ ಒಂದು ರೂಪಾಯಿ ದುಡ್ಡು ಹಾಕೋರೇ ಇಲ್ಲದೆ ನನಗೆ ಇಪ್ಪತ್ತು ಜನ ಪ್ರೊಡ್ಯೂಸರ್ಸ್ಗಳನ್ನ ಅಲ್ಲದಿದ್ದೆ ನಾನು ರಿಕ್ಕಿ ಮಾಡಬೇಕಾದ್ರೆ ಅದು ಆಲ್ರೆಡಿ ಒಂದು ಸೂಪರ್ ಸಕ್ಸಸ್ ಕೊಟ್ಟಿದ್ದ ರಕ್ಷಿತ್ ಸಿಂಪಲ್ ವರ್ಷ ಅಂತ ಬಿಗ್ಗೆಸ್ಟ್ ಹಿಟ್ ಕೊಟ್ಟು ಆ ಹೀರೋ ಡೇಟ್ ಇಟ್ಕೊಂಡು ಅದು ಫ್ರೆಂಡ್ಶಿಪಲ್ಲೂ ಅಲ್ಲ ಅವ್ನಿಗೆ ನಾನು ಅಡ್ವಾನ್ಸ್ ಕೊಟ್ಟೆ ನಾನು ಅವ್ನ ಡೇಟ್ ತೊಗೊಂಡಿದ್ದೆ ಓಕೆ ರಕ್ಷಿತ್ಗೆ ಪ್ರೊಡ್ಯೂಸರ್ ಇಲ್ದೆ ನೀವು ಅಡ್ವಾನ್ಸ್ ಕೊಟ್ಟು ಅಲ್ಲ ನನಗೆ ಇನ್ನೊಬ್ರು ವಚನ್ ಶೆಟ್ಟಿ ಅಂತ ಒಬ್ರು ಇನ್ವೆಸ್ಟ್ ಮಾಡಕ್ಕೆ ಹೆಲ್ಪ್ ಮಾಡಿದ್ರು ನಾನು ಡೇಟ್ಗೋಸ್ಕರ ಅವ್ರು ಹೆಲ್ಪ್ ಮಾಡಿದ್ದು ಅದು ಆಮೇಲೆ ಎಷ್ಟು ಟೈಮ್ ಆದಮೇಲೆ ಅವ್ರಿಗೆ ವಾಪಸ್ ಕೊಟ್ಟಿದ್ದು ನಾನು ಸೊ ಹಾಗಾಗಿ ಅದು ಹೆಂಗೆ ಅಂದರೆ ಒಂಬೈನೂರು ರೂಪಾಯಿ ಇತ್ತು ನನ್ನ ಅಕೌಂಟಲ್ಲಿ ಅವರು ಒಂದಷ್ಟು ದುಡ್ಡು ಹಾಕಿದ್ರು ಡೈರೆಕ್ಟ್ ಅದು ಅಷ್ಟು ಹೋಯ್ತು ವಾಪಸ್ ಸಮಯಿತ್ತು ಆ ಥರ ಸಿಚುವೇಶನ್ ನಮ್ಮದು ಒಂದು ಹೊರಟಿದ್ದು ಹೊರಟಿದ್ದೊಂದು ಬಂಡದ ಏನೇ ಆಗ್ತೀವಲ್ಲ ಹಾಗೆ ಸೊ ಅಲ್ಲಿ ಅಲ್ಲಿಂದ ಇಮ್ಯಾಜಿನೇ ಮಾಡೋಕ್ಕಾಗಲ್ಲ ವಾಪಸ್ ಪ್ರೊಡಕ್ಷನ್ ಶುರು ಮಾಡ್ಬೇಕಾದ್ರೂ ಬೇರೆ ವಿಧಿ ಇಲ್ಲದೆ ಮಾಡಿದ್ದು ಯಾರೋ ಮಾಡೋರು ಇದ್ರೆ ನಮ್ಗೆ ಯಾಕೆ ತಪ್ಪತ್ರೆ ನಾವು ಸಿನಿಮಾ ಕನ್ಸಲ್ಟೇಟ್ ಮಾಡೋಣ ಅನ್ನೋದಿತ್ತು ಯಾರು ಇಲ್ಲ ಅಂತಂದಾಗ ಓಕೆ ಕ್ರಿಕ್ ಪಾರ್ಟಿ ಹಿಟ್ಟಿದೆ ಈ ನಂಬಿಕೆ ಇರುತ್ತೆ ಸೊ ನಾವು ರೆಸ್ಪಾನ್ಸಿಬಿಲಿಟಿ ನಾವು ತಗೋತೀವಿ ನಾವು ಪ್ರೊಡ್ಯೂಸ್ ಮಾಡ್ತೀವಿ ಸಿನ್ಮಾ ನೀವು ಇನ್ವೆಸ್ಟ್ ಮಾಡಿ ಅಂತ ಆವಾಗ ರವಿ ರೈ ಅವರು ಬಂದರು ಅಕ್ಷತಾ ಶೆಟ್ಟಿ ಅಂತ ಒಬ್ರು ಬಂದರು ಅವರೆಲ್ಲ ಇನ್ವೆಸ್ಟ್ ಮಾಡಿದ್ರು ಸೊ ಅದೇ ಒಂದು ಆಗ್ತಾ ಹೋಯ್ತು ಅಷ್ಟೇ ಅದು ಅಷ್ಟೆಲ್ಲ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾವೇನು ಅಂದ್ಕೊಂಡಿದ್ವಿ ಒಂದು ರಿಕವರಿ ಆದ್ರೆ ದೊಡ್ಡ ಲೆಕ್ಕಾಚಾರ ಆಯಿತು ಓಕೆ ಒನ್ ಪಾಯಿಂಟ್ ಫೋರ್ ಕ್ರೋರ್ಸ್ ನಮಗೆ ಸಿನ್ಮಾ ಬಜೆಟ್ ಆಗಿತ್ತು ಅರವತ್ತು ಸರ್ಕಾರಿ ಅಂದರೆ ಫಸ್ಟ್ ಕಾಪಿ ತೆಗಿಬೇಕಾದ್ರೆ ಅದು ಎಲ್ಲ ಎಕ್ಸ್ಪೀರಿಯನ್ಸ್ ಫ್ರಮ್ ದ ಬಿಗಿನಿಂಗ್ ಇಂದ ಎಲ್ಲ ಸಿನಿಮಾ ನೆಕ್ಸ್ಟ್ ಒಂದು ಅರವತ್ತು ಲಕ್ಷ ರಿಲೀಸ್ಗೆ ಅದು ದುಡ್ಡಿರಲಿಲ್ಲ ಸೊ ಅಲ್ಲಿ ಯಾರು ಯಾರ ಹತ್ರ ಸಾಲ ಮಾಡ್ಕೊಂಡು ಬಂದು ಏನೇನೋ ಮಾಡಿ ಸೊ ಮಾಡ್ತೀವಿ ಅದನ್ನ ಅದು ನೋಡಿದ್ರೆ ಬ್ಲಾಕ್ ಬಸ್ಟು ಹೋಯ್ತದ ಅಂದರೆ ಅಂದರೆ ಥಿಯೇಟ್ರಿಕಲಿ ಆ ಥರ ಒಂದಿದು ಸೊ ನಾನು ಅದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟು ದೊಡ್ಡದಾಗತ್ತೆ ನಮಗೆ ರಿಕವರಿ ಆದರೆ ದೊಡ್ಡ ವಿಷಯ ಅನ್ನೋದು ಚಿಲ್ಡ್ರನ್ಸ್ ಫಿಲ್ಮು ಅನಂತ ಸರ್ ಬಿಟ್ಟರೆ ನಮ್ಮ ಹತ್ರ ಫೇಸೇ ಇಲ್ಲ ಯಾರು ಸೊ ಅದು ಬೇರೆನೇ ಥರಕ್ಕೆ ಹೋಗೋಯ್ತದು ಆ್ಯಂಡ್ ಹಟ್ ಮಾಡಿದ್ರೆ ಅದಕ್ಕೆ ಅವಾರ್ಡ್ ಅಪ್ರಿಸಿಯೇಷನ್ ಎಲ್ಲ ಬಂದಿರೋದಿದೆಯಲ್ಲ ಅದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೊ ನನ್ನ ಲೈಫಲ್ಲಿ ಎರಡೇ ವಿಷಯ ಎಕ್ಸೈಟ್ಮೆಂಟು ಎಕ್ಸ್ಪೆಕ್ಟೇಷನ್ ಅನ್ನೋ ಎರಡು ವಿಚಾರ ಇಲ್ಲ ಆಟಕ್ಕೆ ಇಲ್ಲ ನಾನಲ್ಲಿ ಸೊ ಅದೆರಡೂ ಹರ್ಟ್ ಮಾಡುತ್ತೆ ಸೊ ಹಾಗಾಗಿ ನಾವು ಕೆಲಸ ಕಾನ್ಸಂಟ್ರೇಟ್ ಮಾಡ್ತೀವಿ ಫುಲ್ ಎಷ್ಟು ಎಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡೋಕ್ಕಾಗತ್ತೆ ಅಷ್ಟು ಮಾಡ್ತೀವಿ ನಮ್ಮ ಮೆಚುರಿಟಿ ಬೇಸ್ ಮೇಲೆ ಅಷ್ಟು ಮಾಡ್ತೀವಿ ಸುತ್ತಮುತ್ತ ಕೇಳ್ಕೊಳ್ತೀವಿ ತಿಳ್ಕೊಳ್ತೀವಿ ಡಿಸ್ಕಷನ್ಗಳು ಮಾಡ್ತೀವಿ ಎಲ್ಲರೂ ಸೇರಿಕೊಂಡು ಒಟ್ಟಿಗೆ ಮಾಡ್ತೀವಿ ಅಷ್ಟೇ ಎಸ್ ಆ್ಯಂಡ್ ಅಸೋಸಿಯೇಷನ್ ಅಂತ ಸರ್ ಮಾತಾಡಿದ್ರು ಅಸೋಸಿಯೇಷನ್ ಅಂತ ನೋಡ್ಕೊಂಡು ಬಂದರೆ ನಂಗೆ ಸುಮ್ಮನೆ ತಲೆ ಓಡ್ತಾ ಇತ್ತು ಅಂದರೆ ಸರ್ಕಾರಿಗೆ ಮಾಡಬೇಕಾದ್ರೆ ಇ ಪಿ ಆಗಿ ನೀವಿದ್ರಿ ಬೆನ್ನೆಲುಬಾಗಿ ಪ್ರತಿ ಹಂತದಲ್ಲೂ ನಿಂತ್ಕೊಂಡು ಅದನ್ನು ಕಟ್ಟೋದಕ್ಕೆ ಒಂದು ರೂಟ್ ಲೆವೆಲಿಂದ ಕಟ್ಟೋದಕ್ಕೆ ನೆಕ್ಸ್ಟ್ ಹೀರೋ ಮಾಡಿದ್ರಿ ನೆಕ್ಸ್ಟು ಎಲ್ಲ ಜರ್ನಿನಲ್ಲಿ ಪೂರ್ತಿ ಕಾಂತಾರವರೆಗೂ ಬಂದ್ವಿ ಅಗೇನ್ ಈಗ ರಿಷಬ್ ಶೆಟ್ಟಿ ಸರ್ ನಿಮಗೆ ಬ್ಯಾಕಪ್ ಆಗಿ ಇವಾಗ ಈ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂದರೆ ಈ ಅಸೋಸಿಯೇಷನ್ ಇದೆಯಲ್ಲ ಅಂದರೆ ಕೋರ್ ಆ ಫ್ರೆಂಡ್ಶಿಪ್ ಥಾಟ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ ಅಂಡ್ ರೈಟ್ ಕೊಲಾಬ್ರೇಷನ್ ಕೆನ್ ಮೇಕ್ ವಂಡರ್ಸ್ ಅಂತ ಅವ್ರಾಗ್ಲೇ ಹೇಳಿದಾಗ ಮಲಯಾಳಮ ಇಂಡಸ್ಟ್ರಿ ಅದು ವರ್ಕ್ ಆಗಿದೆ ಅಂತ ಇದು ಕೊಲಾಬ್ರೇಷನ್ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ ಅಂದ್ರೆ ನೋಡ್ತಿದ್ರೆ ವಾವ್ ಅಂದ್ರೆ ಇಲ್ಲಿ ಅವ್ರಿಗೆ ಬೆಂದೆಲ್ ಬಾಗಿ ನಿಂತಿದ್ರಲ್ಲಪ್ಪ ಇಲ್ಲಿ ಹಿಂಗ್ ನಿಂತ್ಕೊಂಡಿದಾರಲ್ಲ ದೇ ಆರ್ ಗ್ರೋಯಿಂಗ್ ಟುಗೆದರ್ ಅಂತ ಅನ್ಸುತ್ತೆ ನಿಮಗೆ ಯಾವತ್ತಾರು ಇತ್ತ ಈ ಒಂದು ಜರ್ನಿನಲ್ಲಿ ಹಿಂಗ್ ಬಂದು ನಿಂತ್ಕೊಳುತ್ತೆ ಅಂತ ಅಲ್ಲ ಇದು ಇದಕ್ಕೆ ಕನೆಕ್ಟೆಡ್ ಒಂದು ವಿಚಾರ ಹೇಳ್ತೀನಿ ಈ ಸಿನಿಮಾ ಮಾಡಬೇಕು ಅಂತ ಹೇಳಿ ನಾನು ಇದಕ್ಕೆಲ್ಲ ಕೂತ್ಕೊಂಡು ಆಸ್ ಯೂಶಲ್ ಹೆಂಗೆ ಅಂದರೆ ಲೆಕ್ಕಪತ್ರ ಅಂತ ಬಂದಿದ ತಕ್ಷಣ ಹಿಂಗ್ ಬಂದ್ಬಿಡುತ್ತೆ ಹಾ ಓಕೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕೆಲಸ ಸ್ಟಾರ್ಟ್ ಇವಾಗ ಅಂತ ಟಕ 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 ಅಂತ ಲೆಕ್ಕ ಬರೆಯಕ್ಕೆ ಬರತ್ ಒಂದಿನ ನೋಡಿದ್ರು ಎರಡು ದಿನ ನೋಡಿದ್ರು ಮೂರನೇ ದಿನ ಸರ್ ಇಲ್ಲಿ ನೀವು ಹೀರೋ ಇದನ್ನೆಲ್ಲ ಮಾಡಂಗಿಲ್ಲ ಅಂತ ಇವನು ಈ ಪಿಕ್ಚರ್ಗೆ ನಾನು ಪ್ರೊಡ್ಯೂಸರ್ ಅಲ್ಲ ನಾನೇ ಇಪಿ ಮುಚ್ಕೊಂಡೋಗಿ ಆಕ್ಟಿಂಗ್ ಮಾಡುವಂತಪಿ ಮಾಡಿದಾರೆ ಅಂತ ಹಾಕ್ಬಿಟ್ರೆ ಬೇರೆ ಇಂಡಸ್ಟ್ರಿ ಮಾಡಿದ್ದಾರೆ ನಮ್ಮ ಅಲ್ಲಿ ಇದ್ರು ಸುಹಾಸ್ ಅಂತ ಇದ್ದ ನಮ್ಮ ಹುಡುಗ ಒಬ್ಬ ಆಮೇಲೆ ರಕ್ಷಿತ್ ಆದಿತ್ಯ ಅಂತ ಒಬ್ಬ ಇದ್ದ ಇದ್ದಾವ್ ಹುಡುಗೇ ಮೇಜರ್ ಎಲ್ಲ ಇದ್ ಮಾಡಿದ್ರು ಎಲ್ಲ ಕಂಪ್ಲೀಟ್ ಅವ್ರಿಗೆ ಏನೇನ್ ಬೇಕು ಏನೇನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕಂತ ಹೇಳ್ತಾ ಇದ್ವಿ

ಡೈರೆಕ್ಟ್ ಮಾಡ್ಬೇಕು ಮಚ್ಚ ನಾನು ಡೈರೆಕ್ಟ್ ಆಗಬೇಕು ಅಂತ ನನಗೆ ನಾವು ನಾಟಕ ಮಾಡ್ತಿದ್ವಲ್ಲ ಮೋಸ್ಟ್ಲಿ ನಾಟಕ ಡೈರೆಕ್ಟ್ ಮಾಡಕ್ಕೆ ಕೇಳ್ತಿದ್ದಾನೆ ಅಂತ ಹ್ಞೂ ಕಣ ನೀನು ಒಂದು ಕೆಲಸ ಮಾಡಿ ಕೌತಾರ್ ಸರ್ ಜೊತೆ ಒಂದು ಇನ್ನೊಂದು ಎರಡು ನಾಟಕ ಮುಗಿಸ್ಬಿಟ್ರೆ ನೀನೇ ಆಮೇಲೆ ಇಂಡಿವಿಜುವಲ್ ಆಗಿ ನಾಟಕ ಡೈರೆಕ್ಟ್ ಮಾಡಿಸ್ಬೋದು ನಮ್ಮ ಟೀಮ್ಗೆ ಮಾುಡೋಣ ಬಿಡು ಲೇ ನಾಟಕ ಅಲ್ಲ ನಾನು ಸಿನಿಮಾ ಡೈರೆಕ್ಟ್ ಮಾಡಬೇಕು ಅಂತ ಅವತ್ತು ನಾನು ನೋಡಿದ್ವಿ ಡೈಲಾಗ್ ಇವತ್ತಿಗೂ ನೆನಪಿದೆ ನನಗೆ ಮಚ್ಚ ಅದು ದೊಡ್ಡ ಸಮುದ್ರ ಬರೀ ತಿಮಿಂಗಿಲಗಳಿದೆ ನಮ್ಗೆ ಯಾಕೆ ಬೇಕೋ ಗಾಂಧಿನಗರ ಸವಾಸ ನಾಟಕ ಗಿಟ್ಕ ಮಾಡ್ಕೊಂಡು ಆರಾಮಾಗಿ ಇರೋಣ ಬಿಡು ಅಂತ ದಿನ ನೋಡ್ತಾ ಇರೋ ಕಟ್ ಮಾಡಿದ್ರೆ ಅದೆಲ್ಲ ಆಯ್ತು ನೋಡ್ತಾ ಇರೋ ಎಲ್ಲ ಬಿಲ್ಡಪ್ ಎಲ್ಲ ಕೊಟ್ಟೆ ಅಲ್ಲಿ ತೋರಿಸ್ತೀನಿ ಮಾಡ್ ತೋರಿಸಿ ಸಮುದ್ರ ಕಟ್ ಮಾಡಿದ್ರೆ ಫಸ್ಟ್ ಸಿನಿಮಾ ಡೈರೆಕ್ಷನ್ ಅಲ್ಲಿ ಇವನಿಗೆ ಇವನ್ಗೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಹಾಕ್ಬಿಟ್ಟು ಸಿನಿಮಾ ಮುಗಿದ ಅದ್ನ ಹೇಳಿದೆ ಏನ್ ಹೇಳ್ದೆ ಅವತ್ತು ಸಿನಿಮಾ ಮಾಡಲ್ಲ ಅಂತ ಇದಕ್ಕೆ ನಿನ್ನೆ ಕಾಸ್ಟ್ ಮಾಡಿದೆ ಹೆಂಗಿದೆ ಇವಾಗ ಫಸ್ಟ್ ಫಿಲಮ್ ಅಲ್ಲಿ ನಾನೇ ರಿಕಿ ಸೊ ಅದನ್ನ ಹೇಳಿದಾಗ ಅಂದ್ರೆ ಸಿ ಆದ್ರೆ ಆ ಜರ್ನಿ ಹಂಗೆ ಇತ್ತು ಇವನ್ನ ಏನೋ ಮಾಡೋಕ್ಕೆ ಹೋಗ್ತಾನೆ ಸಾಹಸ ಅಂದಾಗ ನನಗೆ ಹೆದರಿಕೆ ಇವನ್ ಒಂದು ಬಿಸ್ನೆಸ್ ಮಾಡಕ್ಕೆ ಹೋಗ್ತಾನೆ ಅಂದರೆ ನನಗೆ ಹೆದರಿಕೆ ಲೈ ಬಡಕಣ ಅಲ್ಲೇನಿದ್ಯೋ ನೋಡ್ತೀನಿ ಇರೋ ಒಂಚೂರಿನ ಅಂದರೆ ಇವನ್ ಇವ್ನ ಎನರ್ಜಿ ಇವ್ನ ಸ್ಪೀಡ್ ಏನಿದೆಯಲ್ಲ ಅದು ಒಂಥರ ರಾಕೆಟ್ ಲಾಂಚರ್ ಥರ ಸ್ವಿಂಕ್ ಅಂತ ಹೋಗ್ಬಿಡುತ್ತೆ ನನಗೆ ಒಂಚೂರು ಇವ್ನು ಹಿಡಿದಿಟ್ಕೋಬೇಕಿಲ್ಲ ಅಂದ್ರೆ ಓಡೋಗಿಡ್ತಾನೆ ಇವನು ಅಂತ ಒಂಚೂರು ಇರೋ ಮುಂದೆ ಏನಾದ್ರು ಗುಂಡಿ ಗಿಂಡಿ ಇದೆ ನೋಡ್ಕೊಂಡು ಬರ್ತೀನಿ ಅಂದರೆ ಏ ನೀನು ಆಮೇಲೆ ನೋಡು ಪರ ಇಲ್ಲ ನಾನು ಹೋಗಿರ್ತೀನಿ ಅಂತ ಆ ಥರದ ಮನೋಭಾವ ಸೊ ಹಂಗಾಗಿ ಅದು ಬ್ಯಾಲೆನ್ಸ್ ಮಾಡ್ತಾ ಇದೆ ಅಂತ ಅನ್ಸುತ್ತೆ ನಾನು ಐ ಐ ಇಲ್ಲಿ ನನ್ಗೆ ತುಂಬಾ ಕನ್ಸರ್ನ್ ಇರೋದೇನು ಅಂದ್ರೆ ಇವನ್ ಏನ್ ಎಲ್ಲಿಗೆ ಹೋಗ್ತಾನೆ ಏನ್ ಮಾಡ್ತಾನೆ ಅನ್ನೋದಕ್ಕಿಂತ ಮುಂಚೆ ನಾನು ಅಲ್ಲಿ ಒಂದ್ಸರಿ ಹೋಗಿ ತಿರ್ಗಾಡ್ಕೊಂಡು ನೋಡ್ಕೊಂಡ್ ಆ ಗ್ರೌಂಡ್ ಹೆಂಗಿದೆ ಅಂತ ಅನ್ನೋದು ಸೊ ಮೇ ಬಿ ಅದು ಇಲ್ಲಿವರೆಗೂ ಕರ್ಕೊಂಬಂತು ಅಂತ ಅನ್ಸುತ್ತೆ ಆ ನನ್ನ ಕನ್ಸಲ್ ಅನ್ಸ ಏನ್ ಯೋಚನೆನೂ ಮಾಡಿರಲಿಲ್ಲ ನಾನು ಹೀರೋಗಿರೋ ಎಲ್ಲ ಮಾಡ್ತೀನಿ ಅಂತ ಯಾಕಂದ್ರೆ ಫಿಲಮ್ಗೆ ಬರೋದೇ ಆಕ್ಸಿಡೆಂಟಲ್ ಎಂಟ್ರಿ ತರ ನನಗೆ ಇವನ್ ಬೈದಿದ್ದಕ್ಕೆ ನಾನು ಎಂಟ್ರಿ ಕೊಟ್ಟಿದ್ದಿಲ್ಲ ಅಂದ್ರೆ ಹಂಗೆ ವಾಪಸ್ ಹೋಗ್ಬಿಡ್ತಾ ಇದ್ದೆ ಬಟ್ ಉಳಿದವರು ಕಂಡಂತೆ ಆದ್ಮೇಲೆ ವಾಪಸ್ ಹೊಡಕ್ಕೆ ಹೋಗೋಕ್ಕೆ ಜನಾನೂ ಬಿಡ್ಲಿಲ್ಲ ಇವನು ಬಿಡ್ಲಿಲ್ಲ ಸೊ ಅಲ್ಲೇ ಕಂಟಿನ್ಯೂ ಆಯ್ತು ಈಗ ಐವತ್ತನೇ ಸಿನಿಮಾಗ್ ಬಂದು ನಿಂತಿದೆ ಐವತ್ತನೇ ಸಿನಿಮಾಗೆ ಹೀರೋ ಆಗಿದ್ದೀನಿ ಅಂದ್ರೆ ಅಗೇನ್ ಇಟ್ಸ್ ಹಿಸ್ ಜರ್ನಿ ಸುಮ್ಮನೆ ಹೂವಿನ ಜೊತೆ ನಾರು ಸ್ವರ್ಗ ಸೇರ್ತು ಅಂತಾರಲ್ಲ ಹಂಗೆ ಆ ದಾರ ನೆಡ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲಿಗೆ ಹೋಗ್ತಾ ಇದೆ ನೋಡೋಣ ಬಿಗ್ಗೆಸ್ಟ್ ಥ್ಯಾಂಕ್ಸ್ ಟು ಕಾಂತಾರ ಬಿಕಾಸ್ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಅಂತಾರಲ್ವಾ ಕಾಂತಾರದಿಂದ ನಮ್ಗೆ ಮೋಸ್ಟ್ಲಿ ಇನ್ನಷ್ಟು ಸಿನಿಮಾಗಳು ಇವನ್ನೆಲ್ಲ ಮಾಡೋದಕ್ಕೆ ಅವಕಾಶ ಸಿಕ್ತಿಂದು ನಮ್ಮ ತಿನ್ನೊಂದು ಸೊ ಸಿನಿಮಾನೇ ಇನ್ನೊಂದಷ್ಟು ಸಿನಿಮಾ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿದ್ದೆ ಅಷ್ಟೇ ವಾಪಸ್ ಹಾಕ್ಬೇಕು ಅನ್ನೋ ಮನೋಭಾವನೆ ತುಂಬಾ ಕಮ್ಮಿ ಇದೆ ಬಟ್ ಅದ್ರಲ್ಲಿ ಹಾಕ್ತಿರೋದು ಇಟ್ ಇಸ್ ವೆರಿ ಗುಡ್ ಅಂದ್ರೆ ಕ್ರೆಡಿಬಿಲಿಟಿ ವ್ಯಾಲ್ಯೂ ಇರೋರು ಮುಂದೆ ತಗೊಂಡೋದಾಗ ಒಂದಷ್ಟು ಒಳ್ಳೆ ಸಿನ್ಮಾಗಳು ಬರುತ್ತೆ ನಮ್ಮ ನೋಡೋ ಪ್ರೇಕ್ಷಕರಿಗಂತೂ ಒಂದ್ ಒಳ್ಳೆ ಸಿನಿಮಾ ಬಂದಿದೆ ಅಂತ ಹೇಳ್ಕೊಳಕಾದ್ರೂ ಈ ತರ ಜನರು ಒಂದು ಎಕ್ಸ್ಪೆರಿಮೆಂಟ್ ಆಗ್ತಾನೆ ಇರಬೇಕು ಇದ್ರ ಜೊತೆ ಬಿ ಫ್ರೆಂಡ್ ನಾನು ಫಸ್ಟ್ ಹೇಳ್ತೀನಿ ಕಟ್ಟು ಅಂತ ಅದೆರಡು ಮಾಡಿಲ್ಲ ಬೇರೆದೆಲ್ಲ ಮಾಡಿದ್ರೆ ಮಾಡಿಲ್ಲ ಅಂತ ಕೆರೆ ನೀರನ್ನು ಕೆರೆಗೆ ಚಲ್ಲು ಅನ್ನೋ ಫೋರ್ಸ್ ಅಲ್ಲಿ ಚಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ ಸೊ ಒಂಚೂರು ನಿಧಾನವಾಗಿ ಚಲ್ಲಿ ಯಾವ್ದು ಯಾವ ಟೈಮ್ ಅಲ್ಲಿ ಆಗ್ಬೇಕು ಅದಾಗೆ ಆಗುತ್ತೆ ಅದನ್ನ ಯಾರ ಕೈ ನಿಲ್ಸಕ್ಕೆ ಆಗಲ್ಲ ಅದು ನನ್ ತುಂಬಾ ಸ್ಟ್ರಾಂಗ್ ಬಿಲೀಫ್ ಸೊ ನಾನು ಯಾವ ಮನೆ ಕಟ್ಟಬೇಕಂತ ಇರುತ್ತೆ ಅವಾಗ ಆಗತ್ತೆ ಬಟ್ ಸೀರಿಯಸ್ಲಿ ನಾನು ನಮ್ ನಂಬಕ್ಕೆ ನನ್ಗೆ ಒಂಥರ ಅನಿಸ್ತು ಆಡಿಯನ್ಸ್ಗೂ ಹಂಗೆ ಅನ್ಸಿರುತ್ತೆ ಕಾಂತರ ಮಾಡಿದರೆ ಇಷ್ಟೆಲ್ಲ ಪ್ರೊಡಕ್ಷನ್ ಮಾಡ್ಕೊಂಡ್ ಬಂದಿದ್ದಾರೆ ಸಕ್ಸಸ್ಫುಲ್ ಟೈಮ್ ಇರಲಿಲ್ಲ ಅದಕ್ಕೆ ಮುಗಿದ ತಕ್ಷಣ ಸ್ವಲ್ಪಾದರೂ ಟೈಮ್ ಇರುತ್ತೆ ಅಂತ ಅಂದ್ಕೊಂಡಿದ್ಲು ಪ್ರಗತಿ ಸೊ ನಾನು ಬಂದು ಒಂದು ಒಬ್ಬನೇ ಅನಿಸುತ್ತೆ ನಾನು ಇಲ್ಲಿವರೆಗೆ ಸಣ್ಣ ಸಿನಿಮಾ ಆಗ್ಬೋದು ದೊಡ್ಡ ಸಿನಿಮಾ ಆಗ್ಬೋದು ಏನು ಲೆಕ್ಕಾಚಾರ ಹಾಕಿದ್ರು ನೂರು ದಿನ ಸಿನಿಮಾ ಪ್ರಮೋಷನ್ ಮಾಡಿದ್ರು ಒಬ್ಬನೇ ನಿರ್ದೇಶಕ ಒಬ್ಬನೇ ನಟ ಹಂಡ್ರೆಡ್ ಡೇಸ್ ತಿರುಗಿದ್ದೀನಿ ನಾನು ಪ್ರಮೋಷನ್ ಹಂಡ್ರೆಡ್ ಡೇಸ್ವರೆಗೂ ನಮ್ಮ ಸಿನಿಮಾ ಥಿಯೇಟ್ರಲ್ಲಿ ಇತ್ತು ಅಲ್ಲಿವರೆಗೂ ಪ್ರಮೋಷನ್ ಮಾಡಿದ್ದು ಹಂಡ್ರೆಡ್ ಡೇ ಸೆಲೆಬ್ರೇಷನ್ ಮಾಡಿದ್ವಲ್ಲ ಅವ್ರ ಮುಗಿಸಿ ಸೆಪ್ಟೆಂಬರ್ ಎಂಡ್ ರಿಲೀಸ್ ಆಗಿದ್ದು ಮಾರ್ಚ್ ವಾಪಾಸ್ ನಾನು ಅದೇ ಇವ್ರ ಪಿಕ್ಚರ್ ಟೈಟಲ್ ತರ ಗಂಟು ಮೊಟ್ಟೆ ಕಟ್ಕೊಂಡು ಸೀದಾ ವಾಪಸ್ ಮಂಗ್ಳೂರ್ ಶಿಫ್ಟ್ ಆಗಿಬಿಟ್ಟಿದ್ದೆ ನನ್ನ ರೈಟರ್ಸ್ಗಳನ್ನೆಲ್ಲ ಕರ್ಕೊಂಡು ಕಂಪ್ಲೀಟ್ ರಿಸರ್ಚ್ ಎಲ್ಲ ಶುರು ಮಾಡ್ಕೊಂಡ್ಬಿಟ್ಟಿದ್ವಿ ನಾವು ಸೊ ಹಂಗಾಗಿ ಇಲ್ಲ ಅಂದ್ರೆ ಟೈಮೇ ಆಗಲಿಲ್ಲ ಅಷ್ಟೇ ಮುಗಿದ ಮೇಲೆ ಟೈಮ್ ಬೇಕಲ್ಲ ಮನೆ ಅಂದರೆ ಅಷ್ಟು ಸ್ವಲ್ಪ ವಿಚಾರ ಸಿನಿಮಾಗೆ ಇಷ್ಟು ಟೈಮ್ ಕೊಡ್ತೀವಿ ಮತ್ತೆ ಮನೆಗೆ ಅದು ಎಂತ ಇದೆ ಅಂದ್ರೆ ಪ್ರೊಡ್ಯೂಸರ್ ಸ್ಕ್ಯಾಮ್ ಮಾಡಿರೋದು ಅದು ಈಗ ಏನಾಗುತ್ತೆ ರಿಕ್ಕಿ ರಕ್ಷಿತ್ ನನಗೇನಾಯಿತು ರಕ್ಷಿತ್ಗೆ ಒಂದು ಡೇಟ್ ಬೇಕಿತ್ತು